ಫಾರ್ ಕೊಲೆ ಕೇಸ್ನಲ್ಲಿ ಕೊನೆಗೂ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್. 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನುಡಿಗ ಚಾರ್ಜ್ ಶೀಟ್ ಆದ ಮೇಲೆ ಮೊದಲ ಬಾರಿಗೆ ದರ್ಶನ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂದ್ರೆ ಅವರ ಪರ ವಕೀಲರಿಂದ. 102 ದಿನ ಆಯಿತು ಅವರೀಗ ಜೈಲುಪಾಲಾಗಿ. 57ನೇ ಸಿಸಿಎಚ್ ಕೋರ್ಟ್ಗೆ ಈಗ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಏನಾಗ್ಬೋದು? ಸೆಷನ್ ಕೋರ್ಟ್ನಲ್ಲಿ ತುರ್ತು ವಿಚಾರಣೆಗೆ ಮನವಿ ಮಾಡಲಾಗಿತ್ತು, ಅಂದರೆ ಕೂಡಲೇ ವಿಚಾರಣೆಗೆ ಎತ್ಕೊಳ್ಬೇಕು ಅಂಥೇಳಿ. ಆದರೆ ಅದು ಆಗಿಲ್ಲ. ಈಗ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರ ಗೊತ್ತಾಗುತ್ತೆ ಕಾಟೀರನ್ಗೆ ಜೈಲ ಅಥವಾ ಬೇಲ ಅಂತ. ಯಾಕಂದರೆ ಇನ್ನೂ CFSL ವರದಿ ಬರೋದು ಬಾಕಿದೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಬರೋದಿದೆ. ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದ ದರ್ಶನ್ ಈಗ 100ಕ್ಕಿಂತ ಹೆಚ್ಚು ದಿನ ಆಯಿತು. 3 ತಿಂಗಳಿಗಿಂತ ಜಾಸ್ತಿ ಆಯಿತು. ನಿನ್ನೆ ಜಾಮೀನು ಅರ್ಜಿಗೆ ಸಹಿ ಮಾಡಿದ್ದಾರೆ ನಟ ದರ್ಶನ್. ಈಗ ಚಾರ್ಜ್ ಶೀಟ್ನಲ್ಲಿ ಏನೇನೆಲ್ಲ ಇದೆ ಅದಕ್ಕೂ ಅವ್ರಿಗೆಲ್ಲ ಗೊತ್ತಿದೆ. ಈಗ ಅವ್ರ ಪರ ವಕೀಲರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದಾರೆ ಮೊನ್ನೆ ಬಳ್ಳಾರಿಗೆ ಹೋದಾಗ. ಈಗ ಸುನೀಲ್ ಅನ್ನುವಂಥ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು CV ನಾಗೇಶ್ ಅವರು ಇವ್ರ ಪರವಾಗಿ ವಾದ ಮಾಡುವ ಸಾಧ್ಯತೆಗಳಿದ್ದಾವೆ.